ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಓಕೆ ನಾನು ಲಾಸ್ಟ್ ಟೂ ಡೇಸಿಂದ ನಿಮಗೆ ಒಳ್ಳೆ ಟೀಮ್ ಕೊಟ್ಟಿದ್ದೆ ಓಕೆ ಆಲ್ಮೋಸ್ಟ್ ನಿಮಗೆ ಡ್ರೀಮ್ ಲೆವೆನ್ ಟೀಮಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಮಾಡಿರೋ ಒಂಬತ್ತು ಜನ ಇದ್ದರು ಓಕೆ ನಾನು ಯಾರ್ಯಾರು ಟೀಮ್ ಮಾಡಿದಿರೋ ಮಾಡಿಲ್ಲೋ ಗೊತ್ತಿಲ್ಲ ಸುಮಾರು ಒಂದು ಹತ್ತು ಹದಿನೈದು ಜನ ನೋಡ್ತೀರಾ ಅಷ್ಟೇ ಅಂತ ಅನಿಸುತ್ತೆ ಮಾಡ್ತೀರಾ ಅಂತ ಅನಿಸುತ್ತೆ ಓಕೆ ಪರವಾಗಿಲ್ಲ ಇವಾಗ ತಾನೇ ಶುರು ಮಾಡಿರೋದಲ್ವ ಚಾನಲ್ಲು ಮುಂದೆ ತುಂಬ ಜನ ನೋಡ್ತಾರೆ ಅಂತ ಅನಿಸುತ್ತೆ ಏನು ಉದ್ದೇಶಪ್ಪ ಅಂತಂದರೆ ಸುಮ್ಮನೆ ನೀವು ಬೇರೆ ಹಿಂದಿ ಚಾನಲೆಲ್ಲ ನೋಡಿ ಆಡೋ ಬದಲು ಕನ್ನಡದಲ್ಲೇ ನೀವು ತಿಳ್ಕೊಂಡು ಆಡಿ ಯಾಕಂದರೆ ನಾನು ಸುಮಾರು ಎರಡು ಸಾವಿರದ ಹದಿನೇಳರಿಂದ ಡ್ರೀಮ್ ಆಡ್ತಾ ಇದ್ದೀನಿ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಈ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಒಳ್ಳೆ ಟೀಮ್ ಕ್ರಿಯೇಟ್ ಮಾಡಿ ನಿಮ್ಮ ನಾನು ಕೂಡ ನಿಮಗೆ ಟೀಮ್ಗಳ ಕಳಿಸ್ತಾ ಇರ್ತೀನಿ ಆ ಟೀಮಲ್ಲೇ ನೀವು ನೋಡಿದ್ರಲ್ಲ ಲಾಸ್ಟ್ ಟೂ ಡೇಸಲ್ಲಿ ಯಾವ ರೀತಿ ತುಂಬ ಚೆನ್ನಾಗಿರೋ ಟೀಮ್ ಕಳಿಸಿದೆ ಅಂತ ಅಂತ ಮತ್ತು ನಾನು ನಾನು ಗೆದ್ದಿರೋ ಪ್ರೂಫ್ಗಳನ್ನ ನಿಮಗೆ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೀನಿ ಓಕೆನಾ ಕನ್ನಡ ಸ್ಪೋರ್ಟ್ಸ್ ಟಿಪ್ಸ್ ಅಂತ ಇದೆ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗಿ ಅಲ್ಲಿ ಪ್ರೂಫ್ನ ಹಾಕಿದ್ದೀನಿ ತುಂಬ ಸು ಗೆದ್ದಿರೋದನ್ನ ಓಕೆನಾ ಚೆಕ್ ಮಾಡ್ಬೋದು ಮತ್ತು ಓಕೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದುಬಿಟ್ಟು ಗುಜರಾತ್ ವರ್ಸಸ್ ಎಸ್ ಆರ್ ಎಚ್ ಇದೆ ಓಕೆನಾ ಇನ್ನು ಲಾಸ್ಟ್ ಫೈವ್ ಪರ್ಫಾರ್ಮೆನ್ಸ್ ಬಂದರೆ ಎಸ್ ಆರ್ ಎಚ್ಚಲ್ಲಿ ಐದು ಮ್ಯಾಚ್ಗೆ ಮೂರು ಮ್ಯಾಚ್ ವಿನ್ ಆಗಿದ್ದಾರೆ ಇನ್ನು ಗುಜರಾತ್ ಮೂರಕ್ಕೆ ಮೂರು ವಿನ್ ಆಗಿದ್ದಾರೆ ಫೇವರಿಸಮ್ ಅಂತ ಅಂದರೆ ಟೀಮ್ ಫೇವರಿಸಮ್ ಅಂತ ಬಂದರೆ ಗುಜರಾತ್ ಕಡೆ ಸ್ವಲ್ಪ ಜಾಸ್ತಿನೇ ಇದೆ ಓಕೆನಾ ಮತ್ತು ಪಿಚ್ ಏನಪ್ಪ ಪಿಚ್ ರಿಪೋರ್ಟ್ ಏನಪ್ಪ ಅಂತಂದರೆ ಇದು ಬ್ಯಾಟಿಂಗ್ ಪಿಚ್ಚು ಚೇಜಿಂಗ್ ಆಗೋರು ತುಂಬ ಜಾಸ್ತಿ ವಿನ್ ಇದೆ ಗುಜರಾತ್ ಆದರೆ ಲೀಲಾ ಸ್ವಲ್ಪ ಚೇಜ್ ಮಾಡ್ತಾರೆ ಅಂತ ಅಂದ್ಕೊತೀನಿ ಎಸ್ ಆರ್ ಎಚ್ ಆದರೆ ಸ್ವಲ್ಪ ತಳ್ಕಾಡ್ತಾರೆ ಚೇಸ್ ಮಾಡೋಕ್ಕೆ ಅಂತ ಅಂದ್ಕೊತೀನಿ ಓಕೆನಾ ಯಾವ ರೀತಿ ಯಾರನ್ನ ಪಿಕ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇನ್ನು ಲಾಸ್ಟು ಪ್ಲೇಯಿಂಗ್ ಲೆವೆನ್ಗೆ ಬಂದರೆ ಇಬ್ರು ಕಡೆನೂ ಕೂಡ ಸೇಮ್ ಮಾಡ್ಬೋದು ಯಾಕಂದರೆ ಇಬ್ಬರು ಕೂಡ ವಿನ್ನಿಂಗ್ ಮೂಮೆಂಟಲ್ಲಿದ್ದಾರೆ ಅದನ್ನೇ ಕ್ಯಾರಿ ಮಾಡ್ಬೋದು ಮ್ಯಾಥಿವೇಟ್ ಬದಲು ಏನಾದರೂ ನಿಮಗೆ ಗುರುಬರಾಜ್ನ ತರೋ ಚಾನ್ಸಸ್ ಇದೆ ತನ್ ತದ್ರಲ್ಲ ಏನು ತೆಗೆ ಅಂತ ಒಂದು ಹೇಳೋಕ್ಕೋದ್ರೆ ರೈಟ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕ್ ಆಗುತ್ತಲ್ವ ಶುಭಮನ್ ಗಿಲ್ ರೈಟ್ ವೈಡ್ ಲೆಫ್ಟ್ ಹ್ಯಾಂಡ್ ಅದಕ್ಕೋಸ್ಕರ ತರೋಲ್ಲ ಓಕೆ ನಾ ವೇಟ್ ಪಫಾಮೆನ್ಸ್ ಬರಲಿಲ್ಲ ಒಂದು ಮ್ಯಾಚ್ ಏನೋ ಚೆನ್ನಾಗಿ ಆಡಿದ್ರು ಬಟ್ ಇವತ್ತೇನಾದರೂ ಆಡಿದ್ರೆ ಪಿಕ್ ಮಾಡಬೇಕು ಬೇಡವಂತ ಹೇಳ್ತೀನಿ ಇನ್ನೂ ಇಬ್ರು ಕೂಡ ಸೇಮ್ ಇದೆ ಪ್ಲೇಯಿಂಗ್ ಲೆವೆನು ಪ್ರಾಬಬ್ಲಿ ಆಗ್ಬೋದು ಓಕೆನಾ ಇನ್ನೂ ಲೀಡಿಂಗ್ ರನ್ ಸ್ಕೋರರ್ ಬಂದರೆ ನಿಮಗೆ ಶುಭಮನ್ ಗಿಲ್ ಬರ್ತಾರೆ ಓಕೆನಾ ಲಾಸ್ಟ್ ಮೂರು ಮ್ಯಾಚಿಂದ ನೂರ ಎಂಬತ್ತು ರನ್ ಹೊಡೆದಿದ್ದಾರೆ ನೂರೆಂಟು ಬಾಲ್ಗೆ ಸ್ಟ್ರೈಕ್ ರೇಟ್ ಕಡಿಮೆ ಇದ್ದರೂ ಕೂಡ ಆಮೇಲೆ ಜಾಸ್ತಿ ಮಾಡ್ಕೊತಾರೆ ನಿಮಗೆ ಸ್ಟ್ರೈಕ್ ರೇಂಟ್ ಇಂಪಾರ್ಟೆಂಟ್ ಆಗಲ್ಲ ಡ್ರೀಮ್ ಲೆವೆನಲ್ಲಿ ಡ್ರೀಮ್ ಲೆವೆನಲ್ಲಿ ಏನಪ್ಪ ಅಂತಂದರೆ ನಿಮಗೆ ರನ್ಸ್ ಸ್ಕೋರ್ ಮಾಡೋದು ಜಾಸ್ತಿ ಬೇಕು ಸ್ಟ್ರೈಕ್ ರೇಟ್ ಕಡಿಮೆ ಇದ್ದರೂ ಕೂಡ ಅದರಿಂದ ನೀವು ಶುಭಮನ್ ಗಿಲ್ನ ಪಿಕ್ ಮಾಡಿ ಒಂದು ನಲ್ವತ್ತರನ್ನು ಮೂವತ್ತರನ್ಗೆಲ್ಲ ಕನ್ವರ್ಟ್ ಮಾಡಿದ್ರೆ ಅವರು ತುಂಬ ಚೆನ್ನಾಗೆ ಕ್ಯಾಪ್ಟನ್ ಮೆಟೀರಿಯಲ್ ಆಗ್ತಾರೆ ಅಂತ ಅನ್ಕೊತೀನಿ ಯಾಕಂದರೆ ಮೂವತ್ತೇನಾದ್ರು ಹತ್ತಿರ ಬಂದರೆ ಅವರು ಒಂದು ಅರುವತ್ತು ಎಪ್ಪತ್ತಕ್ಕೆ ಕನ್ವರ್ಟ್ ಮಾಡ್ತಾರೆ ಓಪನಿಂಗ್ ಬ್ಯಾಟ್ಸ್ಮನ್ನು ಓಕೆ ಇನ್ನು ಬೌಲಿಂಗ್ ಅಂತ ಬಂದರೆ ಬೌಲಿಂಗು ಇವ್ರ ಕಡೆ ಐ ಪಿ ಎಲ್ಲಲ್ಲಿ ಈ ಪ್ರೆಸೆಂಟ್ ಇರೋ ಇದರಲ್ಲಿ ಯಾರು ಕೂಡ ಟಫ್ ಪಫಾರ್ಮೆನ್ಸಲ್ಲಿ ಇಲ್ಲ ಓಕೆನಾ ಇನ್ನು ಮೊಹಮ್ಮದ್ ಶಮಿ ಅವರು ಓಪನಿಂಗ್ ನ್ಯೂ ಬಾಲಲ್ಲಿ ಬೌಲಿಂಗ್ ಮಾಡೋದ್ರಿಂದ ಕೆನ್ ವಿಲಿಯಮ್ಸ್ನ ವಿಕೆಟ್ ತೆಗೆಯೋ ಜಾಸ್ತಿ ಇದೆ ಎಲ್ ಬಿ ಡಬ್ಲ್ಯೂ ಅಥವಾ ಅವರೇನಾದ್ರು ಒಂದು ಒಳ್ಳೆ ಸ್ಲಿಪ್ ಇಟ್ಕೊಂಡ್ರೆ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಯಾರಿಗೆ ಅಭಿಷೇಕ್ ಶರ್ಮಾಗೋ ಚಾನ್ಸಸ್ ಇದೆ ಅವರು ನಾಲ್ಕು ಸಲ ಔಟ್ ಮಾಡಿದ್ದಾರೆ ಇನ್ನು ಹಾರ್ದಿಕ್ ಪಾಂಡೆ ಅವರು ಕೆನ್ ವಿಲಿಯಮ್ಸನ್ ಎರಡು ಸಲ ಔಟ್ ಮಾಡಿದ್ದಾರೆ ಓಕೆನಾ ಇನ್ನು ರಶೀದ್ ಖಾನ್ ಸ್ಪಿನ್ಗೆ ಕೆನ್ ವಿಲಿಯಮ್ಸನ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಅವ್ರು ಒಂದೇ ಟೈಮ್ ಔಟ್ ಮಾಡಿರೋದು ಓಕೆನಾ ಇನ್ನು ತ್ರಿಪಾತಿ ಒನ್ ಡೌನ್ ಬರ್ತಾರೆ ಅವ್ರಿಗೆ ಶಮ್ಯ ಅವರು ಟೂ ಟೈಮ್ಸ್ ಔಟ್ ಮಾಡಿದ್ದಾರೆ ಓಕೆನಾ ರಶೀದ್ ಖಾನ್ ಅವರು ತ್ರಿಪತಿಗೆ ಒನ್ ಟೈಮ್ ಔಟ್ ಮಾಡಿದರೆ ಇನ್ನು ಗ್ಲೈನ್ ಫಿಲಿಪ್ಸ್ ಗ್ಲೇನ್ ಫಿಲಿಪ್ಸ್ ಯಾರಪ್ಪ ಅಂತಂದರೆ ಇವರು ಹೊಸ ಆಟಗಾರ ಇವ್ರ ಬಗ್ಗೆ ಹೇಳ್ತೀನಿ ಬಟ್ ಆಡ್ಸೋದನ್ನ ಡೌಟ್ ಅಂತ ಅನ್ಕೊಂತೀನಿ ಓಕೆನಾ ಇನ್ನು ಇವ್ರ ಕಡೆ ಬಂತ ಅಂದರೆ ಮ್ಯಾಥಿ ವೇಡ್ನ ಸೀನೆಯ ಬೋಟು ಅವರು ಬೋಟವರು ವೇಡ್ ಅವರು ತುಂಬ ಆಗಿರ್ತಾರೆ ಇಬ್ಬರು ಆಸ್ಟ್ರೇಲಿಯಾದವರು ಮತ್ತು ಬಿಗ್ ಬ್ಯಾಶಲ್ಲಿ ಕೂಡ ಆಡ್ತಾಯಿರ್ತಾರೆ ಅವರು ಟೂ ಟೈಮ್ಸ್ ಔಟ್ ಮಾಡಿರ್ತಾರೆ ಮಾಡಿದ್ದಾರೆ ಇವತ್ತು ಕೂಡ ತರೋ ಚಾನ್ಸಸ್ ಜಾಸ್ತಿ ಇದೆ ಸೀನೆಯ ಬೋಟ್ನೇ ಮ್ಯಾಕ್ರೋ ಜಾನ್ಸನ್ ಬರಲು ಮ್ಯಾಕ್ರೋ ಜಾನ್ಸನ್ನು ಓಕೆ ಡೀಸೆಂಟಾಗಿ ಬೌಲಿಂಗ್ ಮಾಡಿದ್ದಾರೆ ಲಾಸ್ಟ್ ಮ್ಯಾಚು ಬಟ್ ಪರವಾಗಿಲ್ಲ ಸೀನೆಯ ಬೋಟ್ನೇ ಇವತ್ತಂತಂದರೆ ಯಾಕಂದರೆ ಸೀನೆಯ ಬೋಟು ಒಳ್ಳೆ ಮೆಟೀರಿಯಲ್ ನಿಂಗೆ ಭೀ ಡ್ರೀಮ್ ಲೆವೆನ್ಗೆ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ವಿಕೆಟ್ ತಂದು ಕೊಡಿದ್ರೆ ಮತ್ತು ಬ್ಯಾಟಿಂಗ್ ಪ್ಲಸ್ ಪಾಯಿಂಟ್ಸು ಓಕೆನಾ ಬ್ಯಾಟಿಂಗ್ ಪ್ಲಸ್ ಪಾಯಿಂಟ್ ಅವ್ರಿಗೆ ಆ ಐಡಿಯಾ ನೋಡ್ಕೊಂಡು ಇವತ್ತು ತರ್ಬೋದಾ ಏನಾರು ಅಂತ ಗೊತ್ತಿಲ್ಲ ಓಕೆ ನೀನು ವಾಷಿಂಗ್ಟನ್ ಸುಂದರು ಜೀರೋ ಟೈಮ್ ಔಟ್ ಮಾಡಿದ್ದಾರೆ ವೈಡ್ ಮುಖಾಮುಖಿ ಆಗಿದ್ದಾರೆ ಬಟ್ ಜೀರೋ ಟೈಮ್ ಗಿಲ್ನ ಭುವನೇಶ್ ಕುಮಾರ್ ಒಂದ್ಸಲಿ ಎತ್ತಿದರೆ ವಿಕೆಟ್ ಎತ್ತಿದ್ರೆ ಯಾಕಂದ್ರೆ ಭುವನೇಶ್ ಕುಮಾರು ನ್ಯೂ ಬಾಲ ಬೌಲಿಂಗ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ವಿಕೆಟ್ ಎತ್ತಿದ್ರೆ ಎತ್ಬೋದು ಬಟ್ ಸ್ಮಾಲ್ ಲೀಗಲ್ಲಿ ನೀವು ಜಾಸ್ತಿ ಚಾನ್ಸ್ ಹೋಗಬೇಡಿ ಹೋಗ್ಬೇಡಿ ಟು ಎಡ್ ಆಡಿದಾಗ ಅಪೋಸಿಟ್ ಅವರು ಪಿಕ್ ಮಾಡಿರ್ತಾರೆ ಗಿಲ್ ರೈಸ್ ಐ ಸ್ಕೋರ್ ಮಾಡಿದ್ರೆ ನಿಮಗೆ ಉಲ್ಟ ಆಗುತ್ತೆ ಅದರಿಂದ ಗಿಲ್ನ ನೀವು ಪಿಕ್ ಮಾಡಿ ಗ್ರ್ಯಾಂಡ್ಲಿಗಲ್ಲಾದರೆ ನೀವು ಪಿಕ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಟ್ವೆಂಟಿ ಟೀಮ್ಸ್ ಮಾಡಿದಾಗ ಡಿಫ್ರೆಂಟಾಗಿ ಟ್ರೈ ಮಾಡಿ ಎಲ್ಲದರಲ್ಲೂ ಪಿಕ್ ಮಾಡಬೇಡಿ ಅಂತ ಹೇಳ್ತಲ್ಲ ಓಕೆನಾ ಇನ್ನು ನಿಮ್ಗೆ ಹಾರ್ದಿಕ್ ಪಾಂಡೆ ಬಂದರೆ ಹಾರ್ದಿಕ್ ಪಾಂಡೆ ಅವ್ರನ್ನ ಭುವನೇಶ್ ಕುಮಾರ್ ಅವರು ಒಂದು ಸಲ ಎತ್ತಿದ್ದಾರೆ ಓಕೆನಾ ಇನ್ನು ವಿಜಯಶಂಕರ್ ಅವರು ಇಂಜುರಿ ಆಗಿದ್ದಾರೆ ಇಂಜುರಿ ವಿಜಯ್ ಶಂಕರು ಮತ್ತು ವರುಣ ಅರುಣ್ನಿ ಇಬ್ಬರು ಇಂಜುರಿ ಆಗಿರೋದರಿಂದ ವಿಜಯ್ ಶಂಕರ್ ಇವತ್ತು ಆಡಲ್ಲ ಸಾಯಿ ಸುದರ್ಶನ್ ಅವರು ಆಡ್ತಾರೆ ಒಂಡವನು ವ ವರುಣರುಣ್ ಬರಲು ದರ್ಶನ್ ನಲ್ಕಂಡೆ ಅವರು ಬಂದಿದ್ದಾರೆ ಅವರು ನಾಲ್ಕು ಓವರ್ ಎಸಿತಾರೆ ಓಕೆನಾ ಇನ್ನು ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಬಂದುಬಿಟ್ಟು ಇಲ್ಲಿ ನಿಮಗೆ ಚೇಜ್ ಇದೆ ಓಕೆನಾ ಚೇಸಿಂಗ್ ವಿನ್ನಿಂಗ್ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅದರಲ್ಲೂ ಗುಜರಾತ್ ಆದರೆ ಸ್ವಲ್ಪ ಅವ್ರಿಗೆ ಐಪ್ ಜಾಸ್ತಿನೇ ಅಂತ ಹೇಳ್ತೀನಿ ಇನ್ನು ಅಭಿಷೇಕ್ ಶರ್ಮಾ ಕೆನ್ ವಿಲಿಯಮ್ಸನ್ನು ಟಿ ಹರ್ಚರ್ಜನ್ ಇವರು ಇವ್ರು ಮೂರು ಜನ ಸ್ವಲ್ಪ ಕೀ ಪ್ಲೇಯರ್ ಜಾಸ್ತಿ ಆಗ್ತಾರೆ ಯಾಕಂದರೆ ನಟರಾಜನ್ನು ಲಾಸ್ಟ್ ಮೂರು ಮ್ಯಾಚಿಂದ ಚೆನ್ನಾಗಿ ಬೌಲಿಂಗ್ ಬಂದಿದ್ದಾರೆ ಪವರ್ ಪ್ಲೇ ಮುಗಿದ ತಕ್ಷಣ ಬೌಲಿಂಗ್ ಆಗಿದ ತಕ್ಷಣ ವಿಕೆಟ್ ಕೀಳ್ತಾರೆ ಮತ್ತು ಡೆತ್ ಓವರಲ್ಲಿ ಬೌಲಿಂಗ್ ಮಾಡಿದಾಗಲೂ ಕೂಡ ವಿಕೆಟ್ ಬೀಳ್ತವೆ ಅವ್ರಿಗೆ ಓಕೆನಾ ರನ್ ಸೆಟ್ ಮಾಡಬೇಕಾದ್ರೆ ಗುಜರಾತ್ ಅವರು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ತಾರೆ ಒಂದು ಹದಿನೈದು ಓರ್ವರ್ಗು ನಿಧಾನಕ್ಕೆ ಆಡಿದ್ರು ಕೂಡ ಆಮೇಲೆ ಬೌಲಿಂಗ್ ಮಾಡೋದು ಯಾರಪ್ಪ ಅಂತಂದರೆ ನಟರಾಜನು ಭುವನೇಶ್ ಕುಮಾರ್ ಅದರಿಂದ ನೀವು ನಟರಾಜನ ಬುಡೋಕ್ಕೆ ಹೋಗಬೇಡಿ ಯಾಕಂದರೆ ಎರಡು ವಿಕೆಟ್ ಆದರೂ ಡೆತ್ ಓರಲ್ಲಿ ಬಿದ್ದೇ ಬೀಳುತ್ತೆ ಓಕೆ ನ್ಯೂ ಬಾಲಲ್ಲಿ ಬೀಳಿಲ್ಲ ಅಂದರೂ ಕೂಡ ಡೆತ್ ಓರಲ್ಲಿ ಬಿದ್ದೇ ಬೀಳುತ್ತೆ ನಿಮ್ಮ ಮೇಯ್ನ್ ಮೆಟೀರಿಯಲ್ ಯಾರಪ್ಪ ಡ್ರೀಮ್ ಲೆವೆನ್ಗೆ ಅಂದರೆ ನಟರಾಜನ್ನು ಪ್ಲಸ್ ಕೆನ್ ವಿಲಿಯಮ್ಸನ್ನು ಓಕೆನಾ ಸ್ಮಾಲೀಗಿಗೆ ಕೆನ್ ವಿಲಿಯಮ್ಸನ್ನು ಸ್ಟ್ರೈಕ್ ರೇಟ್ ಕಡಿಮೆ ಇದ್ದರೂ ಕೂಡ ಅವ್ರು ಆಮೇಲೆ ಇಂಪ್ರೂವ್ ಮಾಡ್ಕೊತಾರೆ ಬಟ್ ನಿಧಾನಕ್ಕೆ ನೋಡ್ಕೊಂಡು ಆಡೋ ಅವ್ರಿಗೆ ಕ್ಯಾಪ್ಟನ್ ಪ್ರೆಸರ್ ಸ್ವಲ್ಪ ಹ್ಯಾಂಡ್ಲ್ ಮಾಡಿದ್ದಾರೆ ಬಿಸ್ ಇರೋದ್ರಿಂದ ನಿಧಾನಕ್ಕೆ ಸ್ವಲ್ಪ ರನ್ನ ಒಂದು ಮೂವತ್ತು ನಲ್ವತ್ತಕ್ಕೆ ಕನ್ವರ್ಟ್ ಮಾಡಿದ್ರೆ ಸಾಕು ಸಾಕು ಪಾಯಿಂಟ್ಸ್ ಬರುತ್ತೆ ಅಭಿಷೇಕ್ ಶರ್ಮಾ ಅವರು ಇವತ್ತು ಸ್ಕೋರ್ ಮಾಡೋದು ಡೌಟ್ ಅಂತ ಅನ್ಕೊತೀನಿ ವಿಕೆಟ್ ತೆಗಿತಾರೆ ಅಂತ ಅನ್ಕೊತೀನಿ ಪಕ್ಕಾ ವಿಕೆಟ್ ಆಗಿ ಹೋಗ್ತಾರೆ ಅಭಿಷೇಕ್ ಶರ್ಮಾ ಅವರು ಚೇಸಿಂಗ್ ಏನಾದ್ರು ಎಸ್ ಆರ್ ಎಚ್ ಆದರೆ ಅವರು ವಿಕೆಟ್ ಒಪ್ಪಿಸ್ತಾರೆ ಶೋರು ಲಕ್ಕಿ ಪರ್ಗೀಸನ್ ಇಲ್ಲ ಮೊಹಮ್ಮದ್ ಶಮಿಗೆ ಓಪನಿಂಗಲ್ಲೇ ವಿಕೆಟ್ ಒಪ್ಪಿಸ್ತಾರೆ ಅಭಿಷೇಕ್ ಶರ್ಮಾ ಅವರು ಅಭಿಷೇಕ್ ಶರ್ಮಾ ಅವ್ರನ್ನ ಪಿಕ್ ಮಾಡಬೇಡಿ ಓಕೆನಾ ಇನ್ನು ಇವ್ರ ಕಡೆ ಶುಭಮನ್ ಗಿಲ್ಲು ರಶೀದ್ ಖಾನು ಲಕ್ಕಿ ಪರ್ಗೀಸನ್ ಇವ್ರು ಮೂರು ಜನ ಟಾಪ್ ಪರ್ಫಾರ್ಮೆನ್ಸು ರಶೀದ್ ಖಾನ್ ಒಂದು ಮೂರು ಓವರ್ ವಿಕೆಟ್ ಗಿತ್ತಿಲ್ಲ ಅಂದರೂ ಒಂದು ಓವರಲ್ಲಿ ವಿಕೆಟ್ ಗಿತ್ಬಿಡ್ತಾರೆ ಒಳ್ಳೆ ಕಮಾಲ್ ಸ್ಪಿನ್ನರು ಪಿಕ್ ಮಾಡಿ ಗಿಲ್ ಪಿಕ್ ಮಾಡಿ ಪರ್ಗಿಸನ್ನು ಗೊತ್ತಲ್ಲ ಡೆತ್ ಓವರು ಮತ್ತು ನೀವು ಬಾಲು ಎರಡರಲ್ಲೂ ಕೂಡ ಬೌಲಿಂಗ್ ಎಸಿತಾರೆ ಮತ್ತು ಬಾಲ್ ತುಂಬ ಸ್ಪೀಡಿದೆ ಮತ್ತು ಒಳಗೆ ಹಚ್ಚುತ್ತತ್ತರೆ ಅವ್ರನ್ನ ಕೂಡ ಪಿಕ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಇನ್ನು ಎಸ್ ಆರ್ ಎಚ್ ಟೀಮ್ ಅಪ್ಡೇಟ್ ಅಂದರೆ ಲಾಸ್ಟ್ ಮ್ಯಾಚು ಎಂಟು ವಿಕೆಟ್ಸಿಂದ ವಿನ್ ಆಗಿದ್ದಾರೆ ವೆರಿ ಗುಡ್ ಓಕೆನಾ ಇನ್ನು ರಾಹುಲ್ ತ್ರಿಪತಿ ಒನ್ ಡೌನ್ ಮಾಡ್ತಾರೆ ಡೌಟ್ ಇಲ್ಲ ಅವ್ರನ್ನ ಕೂಡ ಪಿಕ್ ಮಾಡಿ ತುಂಬ ಚೆನ್ನಾಗಿರ್ತಾರೆ ನಿಕೋಲಸ್ ಪುರನ್ ಕೀಪಿಂಗ್ ಬಂದರೆ ಮ್ಯಾಥಿ ವೇಡ್ ಮ್ಯಾಥಿ ವೇಡ್ ಏನಾದರೂ ಗುಜರಾತ್ ಏನಾದರೂ ಓಪನಿಂಗ್ ಬ್ಯಾಟಿಂಗ್ ಆದರೆ ಮ್ಯಾಥಿ ವೇಡ್ನ ಪಿಕ್ ಮಾಡಬೇಡಿ ಇನ್ಸ್ಟೆಡ್ ಮ್ಯಾಥಿ ವೇತ್ ಪರಲಿ ನೀವು ನಿಕೋಲಸ್ ಪುರನ್ನ ಪಿಕ್ ಮಾಡಿ ಓಕೆನಾ ಒಂದು ಪಿಕ್ ಒಂದು ಕೀಪರ್ನ ಪಿಕ್ ಮಾಡಿ ಮ್ಯಾ ಮ್ಯಾಥಿ ವೇಡ್ನ ಫಸ್ಟ್ ಬ್ಯಾಟಿಂಗ್ ಆದರೆ ಪಿಕ್ ಮಾಡಬೇಡಿ ಓಕೆನಾ ಇನ್ ಕೇಸ್ ಮ್ಯಾಥಿ ಗುಜರಾತ್ ಚೇಜಿಂಗ್ ಆಯಿತು ಅಂತ ಅಂದರೆ ಇಬ್ಬರೂ ಕೂಡ ಪಿಕ್ ಮಾಡಿ ಗುಜ್ ವೇಡನ್ನು ಪಿಕ್ ಮಾಡಿ ಗುಜ್ ಇವ್ರ ಕಡೆ ನಿಕೋಲಾಸ್ಪುರನ್ ಇಬ್ಬರೂ ಕೂಡ ಪಿಕ್ ಮಾಡಿ ಗುಜರಾತ್ ಚೇಜ್ ಆಯಿತು ಅಂತಂದರೆ ಮಾತ್ರ ಓಕೆನಾ ಇಲ್ಲಾಂದರೆ ಯಾಕಂದರೆ ಭುವನೇಶ್ವರ್ ಕುಮಾರು ಇಲ್ಲ ನಿಮ್ಮ ಸೀನಾ ಬೋಟು ನಿಮಗೆ ಇಬ್ಬರಲ್ಲಿ ಒಬ್ಬರು ವೇಡ್ನ ಎತ್ಕೊ ಎತ್ಕೊತಾರೆ ಅಂತ ಅಂದ್ಕೊತೀನಿ ಹದಿನೈದು ರನ್ಸ್ ಒಳಗಡೆ ಕಟ್ ಹಾಕ್ತಾರೆ ಮ್ಯಾಥಿ ವೇಡನ್ನು ಚೇ ಫಸ್ಟ್ ಬ್ಯಾಟಿಂಗಲ್ಲಿ ಆ ಥಾದರೆ ವಿಕೆಟ್ ಎತ್ತಿಬಿಡ್ತಾರೆ ಓಕೆನಾ ಜಾಸ್ತಿ ಚಾನ್ಸ್ ತಗೊಳಕ್ಕೆ ಹೋಗ್ಬೇಡಿ ಇನ್ನು ತಿವಾಟಿಯ ಬಗ್ಗೆ ಹೇಳಬೇಕು ಅಂತ ಓಕೆನಾ ಹೇಳ್ತೀನಿ ಅವ್ರ ಬಗ್ಗೆನೂ ಕೂಡ ಇನ್ನು ನಿಮಗೆ ಆಲ್ರೌಂಡರಲ್ಲಿ ಐಡನ್ ಮಕರಮ್ ನಿಮಗೆ ಐಡನ್ ಮಕರಮ್ ಬೌಲಿಂಗ್ ಮಾಡೋದು ಸ್ವಲ್ಪ ಕಡಿಮೆ ಬಟ್ ಅವ್ರ ಬ್ಯಾಟಿಂಗ್ ಮೆಟೀರಿಯಲ್ಲು ಚೆನ್ನಾಗಿ ಐದು ಜನ ಕೂಡ ಯಾರು ರನ್ಸು ಹೊಡೀತಿಲ್ಲ ಅಂತ ಅಂದರೆ ಇವ್ರ ಕೈಲಿ ಬೌಲಿಂಗ್ ಹಾಕಿಸ್ತಾರೆ ಆಲ್ರೌಂಡರಲ್ಲಿ ಬಂದರೆ ಅಭಿಷೇಕ್ ಶರ್ಮಾ ಅವರು ಅಷ್ಟೇ ಏನೂ ವರ್ಕೌಟ್ ಆಗಿಲ್ಲ ಎಸ್ ಆರ್ ಎಚ್ಗೆ ಬೌಲಿಂಗಲ್ಲಿ ಸ್ಟಾರ್ಟಿಂಗ್ ನ್ಯೂ ಬೋ ಹೊಸ ಬೌಲರ್ ಭುವನೇಶ್ ಕುಮಾರ್ ನಟರಾಜನ್ ಯಾರೂ ಕೂಡ ವಿಕೆಟ್ ಕಿತ್ತಿಲ್ಲ ಅಂತಂದರೆ ಅಭಿಷೇಕ್ ಶರ್ಮಾ ಅವ್ರ ಕೈಲಿ ಹಾಕಿಸ್ತಾರೆ ಮ್ಯಾಕ್ರೋ ಜೆನ್ಸನ್ನು ಆಡ್ತಾರೋ ಆಡಲ್ಲ ಗೊತ್ತಿಲ್ಲ ಸೀನ್ ಬೌಟ್ ಬಂದಿರೋದ್ರಿಂದ ಓಕೆನಾ ಇವ್ರು ಆಡಿದ್ರೆ ಜೆನ್ಸನ್ನು ಇವರನ್ನೇ ಪಿಕ್ ಮಾಡಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಲೈನ್ ಲೆಂತ್ ಕಂಟ್ರೋಲ್ ಇದೆ ವಿಕೆಟ್ ಒಪ್ಪಿಸ್ತಾರೆ ಇವ್ರಿಗೂ ಕೂಡ ಶ್ರೆಫಾರ್ಡು ಅಂತ ಹೇಳ್ಕೊಳ್ಳೋ ಪನ್ಸ್ ಏನೂ ಕಾಣಿಸಿಲ್ಲ ವಿಕೆಟ್ ಒಂದು ತಗೊಟ್ಟಿದ್ರು ಕೂಡ ಒಂದೊಂದು ತಗೊಟ್ಟಿದ್ರು ಕೂಡ ಆಡಿಸೋ ಡೌಟು ಕುಂಡಿಸ್ತಾರೆ ಅಂತ ಅಂದ್ಕೊತೀನಿ ಇನ್ನು ಶಶಾಂಕ್ ಸಿಂಧು ಹೊಸೊಬ್ಬರು ಓಕೆನಾ ಇನ್ನು ವಾಷಿಂಗ್ಷನ್ ಸುಂದರು ಪಿಕ್ ಮಾಡಿ ಮೇಯ್ನ್ ಇವರು ಯಾಕಂದರೆ ಬ್ಯಾಟಿಂಗ್ ಆರ್ಡ್ರಲ್ಲಿ ಯಾವಾಗ ಪ್ರಮೋಟ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ಪ್ಲಸ್ ಇನ್ನೊಂದು ಏನಂತಂದರೆ ಪೋರ್ ಪ್ಲೇಯಲ್ಲಿ ಬೌಲಿಂಗ್ ಹಾಕ್ತಾರೆ ಮತ್ತು ಇವ್ರದ್ದು ಬಾಲ್ ತರ್ತಾರೆ ಓಕೆನಾ ಚೆನ್ನಾಗೆ ಫಿಂಗರ್ ಸ್ಪಿನ್ನರು ಒಳಗೆ ಬೌಲಿಂಗ್ ತರ್ತಾರೆ ವಿಕೆಟ್ಸ್ ಬೀಳೋ ಸಾಧ್ಯತೆಗಳು ಎಲ್ಲ ಇದೆ ಓಕೆನಾ ಸರ್ಪ್ರೈಸ್ ಅವರು ಪಿಕ್ ಮಾಡಿ ಡೌಟ್ ಇಲ್ಲ ನಟರಾಜನ್ ಹೇಳಿದೆ ನ್ಯೂ ಬೌಲು ಡೆತೋವರಲ್ಲಿ ಬೌಲಿಂಗ್ ಮಾಡ್ತಾರೆ ಅವರೂ ಕೂಡ ಪಿಕ್ ಮಾಡಿ ಓಕೆನಾ ನಿಮ್ಮ ಪ್ಲೇಯಿಂಗ್ ಲೆವೆನಲ್ಲಿ ಯಾರಪ್ಪ ಅಂತ ಅಭಿಷೇಕ್ ಶರ್ಮಾ ಅವ್ರನ್ನ ಪಿಕ್ ಮಾಡಬೇಡಿ ಒಂದು ಕೆನ್ ವಿಲಿಯಮ್ಸನ್ನು ಪಿಕ್ ಮಾಡಿ ಓಕೆನಾ ಈ ಕಡೆ ಬಂದರೆ ಶುಭಮ್ಮನ ಗಿಲ್ಪ ಪಿಕ್ ಮಾಡಿ ತ್ರಿಪಾತಿನ ಪಿಕ್ ಮಾಡಿ ಓಕೆನಾ ಇನ್ನು ಏಡನ್ ಮಕರಮ್ಮ ಪಿಕ್ ಮಾಡಿ ಓಕೆನಾ ಇನ್ನು ಬೌಲಿಂಗ್ ಬಂದರೆ ನಟರಾಜನ್ ಶಮ್ಮಿ ರಶೀದ್ ಖಾನ್ ಓಕೆನಾ ನಾನು ಇದಕ್ಕೆ ಸ್ಟಾರ್ಟಿ ಹಾರ್ದಿಕ್ ಪಾಂಡೆ ಅವರು ಓಕೆನಾ ಸ್ಟಾರ್ಟಿಂಗು ಆಗೋಕ್ಕಿಂತ ಮುಂಚೆ ಟಾಸ್ ಆದ ನಂತರ ನಿಮಗೆ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತೀನಿ ನಿಮಗೆ ಫೋಟೋ ಕಳಿಸ್ತೀನಿ ಸ್ಕ್ರೀನ್ಶಾಟ್ ಕಳಿಸ್ತೀನಿ ನಿಮಗೆ ಓಕೆನಾ ಟೀಮ್ ಮಾಡಿರೋದು ಸ್ಕ್ರೀನ್ಶಾಟ್ ಕಳಿಸ್ತೀನಿ ಲಾಸ್ಟ್ ಟೂ ಡೇಸು ನಿಮಗೆ ಕಳಿಸಿದ್ದೆ ತುಂಬ ಚೆನ್ನಾಗಿತ್ತು ಟೀಮು ಬಟ್ ತುಂಬ ಜನ ಮಿಸ್ ಮಾಡಿಕೊಂಡ್ರಿ ಓಕೆನಾ ಇನ್ನೊಂದೇನಪ್ಪ ಇನ್ನೊಂದೇನಪ್ಪ ಅಂತಂದರೆ ಗುಜರಾತ್ ಕಡೆ ಐದು ಆರು ಜನ ಆಪ್ಷನ್ ಇದ್ದಾರೆ ಬೌಲಿಂಗಲ್ಲಿ ನೀವು ಗುಜರಾತ್ ಕಡೆ ಮತ್ತು ಇವ್ರ ಕಡೆ ಓಕೆನಾ ಎಸ್ ಆರ್ ಎಚ್ ಕಡೆ ಕೂಡ ಎಸ್ ಆರ್ ಎಚ್ ಅಲ್ಲಿ ಆರು ಜನ ಕೂಡ ಅವ್ರ ಕಡೆಯೂ ಆರು ಏಳು ಜನ ಬೌಲಿಂಗ್ ಆಪ್ಷನ್ ಇದ್ದಾರೆ ಗುಜರಾತ್ ಕಡೆ ನೀವೇನು ಮಾಡಿ ಅಂತಂದರೆ ರಾಹುಲ್ ತಿವಾಟಿ ಅವ್ರನ್ನ ಪಿಕ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅವ್ರು ಸ್ವಲ್ಪ ಬ್ಯಾಟಿಂಗಲ್ಲಿ ಡೌನ್ ಆಡ್ರ್ರು ಬರ್ತಾರೆ ಬಂದರೆ ಏನೋ ಒಂದು ಇಪ್ಪತ್ತು ರನ್ ನೋಡಿದ್ರು ಕೂಡ ಅವರು ಸ್ಟ್ರೈಕ್ ರೇಟ್ ಕಡಿಮೆ ಇಲ್ಲಿ ಅವ್ರನ್ನ ಅದನ್ನೇ ಥರ ಯೂಸ್ ಮಾಡ್ತಾರೆ ಅದು ಫಿನಿಷರ್ ಥರ ಯೂಸ್ ಮಾಡ್ತವ್ರೆ ಮತ್ತು ಬೌಲಿಂಗಲ್ಲೂ ಕೂಡ ಕಡಿಮೆ ನೆಸಿತಾವ್ರೆ ನಿಮ್ಗೆ ಐದು ಜನ ಇರೋದರಿಂದ ದರ್ಶನ್ ನೆಲ್ಕಂಡೇನ ಪಿಕ್ ಮಾಡೋಕ್ಕೆ ನೀವು ಆದಷ್ಟು ಟ್ರೈ ಮಾಡಿ ಓಕೆನಾ ಶಮ್ಮಿ ಅವರು ನ್ಯೂ ಬಾಲು ಡೆತ್ ಅವರಲ್ಲಿ ಸೇಸುತ್ತಾರೆ ನಿಮ್ಗೆ ಬೌಲಿಂಗಲ್ಲಿ ಸಿಗ್ತಾರೆ ಇನ್ನು ಹಾರ್ದಿಕ್ ಪಾಂಡೆ ಅವರು ಆಲ್ರೌಂಡರ್ ರೂಪದಲ್ಲಿ ನಿಮಗೆ ಸಿಗ್ತಾರೆ ಇನ್ನು ಫೋರ್ ಫಾರ್ಗೀಸ್ ರಶೀದ್ ಖಾನ್ನ ಪಿಕ್ ಮಾಡಿ ರೆ ನಿಮಗೆ ಫೋರ್ ಫಾರ್ಗೀಸನೇ ಇಲ್ಲ ಶಮ್ಮಿ ಒಬ್ಬರನ್ನ ನೀವು ಇಟ್ಕೊಳ್ಳಿ ಓಕೆನಾ ಬಟ್ ಟಾಸ್ ಯಾವ ರೀತಿ ಟಾಸ್ ಆದ ನಂತರ ನಿಮ್ಗೆ ಹೇಳ್ತೀನಿ ಯಾರನ್ನು ಜಾಸ್ತಿ ಪಿಕ್ ಮಾಡಬೇಕು ಬೌಲರ್ಸ್ನ ಅಥವಾ ಬ್ಯಾಟರ್ಸ್ ಅಂತ ಓಕೆನಾ ಯಾರ್ಯಾರು ಟೆಲಿಗ್ರಾಮ್ಗೆ ಸಬ್ಸ್ಕ್ರ ಚ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಅದರದ್ದು ನಾನು ಟೀಮ್ ಅಪ್ಡೇಟ್ ಕೊಡ್ತೀನಿ ಏನಾದರೂ ಕೂಡ ಸದ್ಯಕ್ಕೆ ಇವಾಗ ಒಂದೇ ಟೀಮ್ ಕೊಡ್ತಾ ಇದ್ದೀನಿ ಓಕೆನಾ ಲಾಸ್ಟ್ ಟೂ ಡೇಸ್ ಟೂ ಡೇಸು ಚೆನ್ನೈ ವರ್ಸಸ್ ಇನ್ನೊಂದು ಟೀಮ್ ಇತ್ತಲ್ಲ ಯಾವುದದು ಎಸ್ ಆರ್ ಎಚ್ ಆ ಟೀಮಲ್ಲಿ ಕೇವಲ ಎಪ್ಪತ್ತು ಪಾಯಿಂಟ್ಸಿಂದ ಮಿಸ್ ಆಯಿತು ಡ್ರೀಮ್ ಲೆವೆನ್ ಟೀಮ್ ಅದು ಒಂದೇ ಟೀಮ್ ಮಾಡಿದ್ದು ಕೂಡ ನೀವು ಕೂಡ ರ್ಯಾಂಕ್ ಬರ್ತಾ ಇರಲಿ ಬಟ್ ಎಲ್ಲರೂ ಕೊಟ್ಟರೆ ರ್ಯಾಂಕ್ ಕ್ಲ್ಯಾಶ್ ಆಗುತ್ತೆ ಗ್ರ್ಯಾಂಡ್ ಲೀಗಲ್ಲಿ ಓಕೆನಾ ಅದಕ್ಕೆ ಟಿಪ್ಸ್ಗಳನ್ನ ತಗೊಂಡು ನೀವು ಟೀಮ್ ಮಾಡಿ ಅಂತ ಹೇಳೋದು ಓಕೆನಾ ಏನೇ ಆದರೂ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಒಂದು ಲೈಕ್ ಮಾಡಿ ಓಕೆನಾ ಒಂದು ಟ್ವೆಂಟಿ ಲೈಕ್ಸ್ ಆದರೂ ಮಾಡಿ ಎಲ್ಲರೂ ಕೂಡ ಒಂದು ಅರುವತ್ತು ಜನ ಇದ್ದೀರಾ ಒಂದು ಟ್ವೆಂಟಿ ಫೈವ್ ತರ್ಟಿ ಲೈಕ್ಸ್ ಆದರೂ ಮಾಡಿ ಕಡ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸುಮ್ಮನೆ ಸೋಲೋಪದ್ದು ಅಂತಂದರೆ ಏನು ಗೊತ್ತಿಲ್ಲ ಅಂತ ಅಂದರೆ ನೋಡಿ ಓಕೆನಾ ಏನು ಗೊ ಸುಮ್ ಡ್ರೀಮ್ ಲೆವೆನ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ನೋಡಿ ತಿಳ್ಕೊಂಡು ಈ ಥರ ಟೀಮ್ ಮಾಡಿ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್